हाय फ्रेंड्स एल्लरिगू नमस्कार ज्ञान गंगोत्री संस्थेयिंद डियर फ्रेंड्स ई वेलकम यू वन्स अगेन टू द सीरीज ऑफ पीएसआई वोकैबुलरी एंड ट्रांसलेशन सो इवत्तु नानु निम्म जोते एपिसोड नंबर 35 ना शेर माड्कोळ्ता इदीनि सो ई संचिकेयल्लि नावु मत्तोम्मे 10 वोकैबुलरी सो 10 पदसिरि मत्तु अदर अर्थगळु मत्तु एरडु वाक्यगळन्नु हेगे सरळवागि ग्रूपिंग मेथडल्लि ट्रांसलेशन माडोदु अन्नोदन्न नानु निमगे मत्तोम्मे तिळिसिकोळ्तीनि सो इवत्तु नावु कलियता इरो 10 वर्ड्स यावदे यावदु अंद्रे वर्ड नंबर 1 सो लीव ओके सो ई तर पदगळन्न नावु केरफुल आगि डिसैफर माडबेकागुत्ते बिकॉज दीज आर आल काइंड ऑफ न्यू वर्ड्स सो लीव अंद्रे सो बदली अथवा स्थळ सो अदर बदलागि अंत हेळोदक्के अथवा अदर स्थळदल्लि अंत हेळोदक्के नावु लीव अंत हेळ्तीवि ज्युडिशियल अंद्रे निमगे गोत्तिरुत्ते सो न्यायांग अथवा न्यायिक अंत हेळ्तीवि सि ड्यूटीस अंद्रे एरडु अर्थ बरुत्ते सो ओंदु ನಾವು ಕೆಲಸ ಅಥವಾ ಕರ್ತವ್ಯ ಅಂತ ಕೂಡ ಹೇಳ್ಬೋದು ಅಥವಾ ಎಕನಾಮಿಕಲಿ ಸೊ ಇಟ್ ಹ್ಯಾಸ್ ಟೂ ಅದರ್ ಮೀನಿಂಗ್ಸ್ ಒಂದು ತೆರಿಗೆ ಅಂತ ಹೇಳ್ಬೋದು ಅಥವಾ ಸುಂಕ ಅಂತ ಹೇಳ್ಬೋದು ಯುನೋ ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಮೀನಿಂಗ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಬಟ್ ಸೊ ಪ್ಯಾಸೇಜಲ್ಲಿ ನಮಗೆ ಯಾವ ಕಾಂಟೆಕ್ಸ್ಟಲ್ಲಿ ಕೊಟ್ಟಿರ್ತಾರೋ ಸೊ ಡ್ಯೂಟೀಸ್ ಅಂದರೆ ಕರ್ತವ್ಯ ಅಂತ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾ ತೆರಿಗೆ ಅಥವಾ ಸುಂಕ ಅಂತ ಟ್ರಾನ್ಸ್ಲೇಟ್ ಮಾಡಬೇಕಾ ಅದು ನಾನು ವಾಕ್ಯವನ್ನು ನೋಡಿಕೊಂಡು ಡಿಸೈಡ್ ಮಾಡಬೇಕಾಗತ್ತೆ Whereas, so ಇದನ್ನು ನಾವು ಕಂಜಂಕ್ಷನ್ ಅಂತ ಕರಿತೀವಿ ಅಂದರೆ ಕನೆಕ್ಟಿವ್ ವರ್ಡ್ ಅಂತ ಕರಿತೀವಿ ಸೊ ವೆರಾಜ್ ಅಂದರೆ ಆದರೆ ಅಂತ ಹೇಳ್ಬೋದು ಹಾಗಾದರೆ ಅಂತ ಹೇಳ್ಬೋದು ಅಥವಾ ಆ ಕಾರಣಕ್ಕೆ ಅಂತ ಕೂಡ ಹೇಳ್ಬೋದು ಸೊ ಯು ಕ್ಯಾನ್ ಟ್ರಾನ್ಸ್ಲೇಟ್ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಡ್ ಮೀನಿಂಗ್ ಇನ್ ದಿ ಸೆಂಟೆನ್ಸ್ ನೆಕ್ಸ್ಟ್ ಹೋಲ್ಡರ್ಸ್ ಅಂದರೆ ಮಾಲೀಕತ್ವ ಅಂತ ಹೇಳ್ಬೋದು ಸಿಂಪಲ್ ಆಗಿ ಅಥವಾ ಹಿಡುವಳಿದಾರ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ರೆವಿನ್ಯೂ ಅಂದರೆ ಕಂದಾಯ ಅಥವಾ ಆದಾಯ ಅಂತ ಕೂಡ ಹೇಳ್ಬೋದು ಸಿ ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎಕನಾಮಿಕ್ಸ್ ಅದರಿಂದ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ನಾವು ಎಲ್ಲಿ ಸಮಂಜಸವಾದ ಪದ ಇರುತ್ತೋ ಅಥವಾ ಅರ್ಥ ಇರುತ್ತೋ ಅದನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ಆಬ್ಲಿಗೇಷನ್ ಅಂದರೆ ಕಡ್ಡಾಯ ಅಥವಾ ಬಾಧ್ಯತೆ ಅಂತ ಹೇಳ್ತೀವಿ ಪರ್ಫಾರ್ಮ್ ಅಂದರೆ ನಿರ್ವಹಿಸು ಅಂತ ಹೇಳ್ತೀವಿ ಹೆರಿಡಿಟರಿ ಅಂದರೆ ವಂಶ ಪಾರಂಪರ್ಯ ಅಥವಾ ಅನುವಂಶಿಕ ಅಂತ ಹೇಳ್ತೀವಿ ಅಸೈನ್ಮೆಂಟ್ ಅಂದರೆ ನಿಯೋಜನೆ ಅಥವಾ ನಿಯಮಿತ ಕಾರ್ಯ ಅಂತ ಹೇಳ್ತೀವಿ ಸೊ ಈ ಇಷ್ಟು ಪದಗಳಿರ್ತಕ್ಕಂಥ ಎರಡು ವಾಕ್ಯಗಳನ್ನು ನಾನು ಸರಳವಾಗಿ ಟ್ರಾನ್ಸ್ಲೇಷನ್ ಗ್ರೂಪಿಂಗ್ ಮೆಥಡಿಂದ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ದಿ ಸೆಂಟೆನ್ಸ್ ದಟ್ ಐ ಹ್ಯಾವ್ ಟೇಕನ್ ಟುಡೇ ಈಸ್ Jagirdars were holders of land assignments in lieu of judicial and police duties, whereas Zamindars were holders of revenue rights without obligation to perform any duty other than revenue collection. So it looks such a big sentence, but nothing to worry. So you can break this sentence meaningfully at different places. For example, I told you, ಅಲ್ಪ ವಿರಾಮ ಇದ್ದರೆ ಆರಾಮಾಗಿ ಅಲ್ಗೊಂದು ಬ್ರೇಕ್ ಮಾಡ್ಕೊಳ್ಬೋದು ಅಂತ ಸೊ ಫಸ್ಟ್ ಫ್ರ್ಯಾಕ್ಷನ್ ನಾನು ಅಲ್ಪ ವಿರಾಮ ಹತ್ರ ಬ್ರೇಕ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನೋಡಿ ಕಂಜಂಕ್ಷನ್ ಇದೆ ವೆರಾಜ್ ಅಂತ ಇದೆ ಸೊ ಅಂದರೆ ಈ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್ಗೂ ಮತ್ತು ಈ ಫ್ರ್ಯಾಕ್ಷನ್ ಆಫ್ ಸೆಂಟೆನ್ಸ್ಗೂ ಇದು ಕನೆಕ್ಟ್ ಮಾಡ್ತಾ ಇದೆ ಸೊ ಈ ಕಂಜಂಕ್ಷನ್ನ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಸೊ ನಾನು ಎಲ್ಲಿ ಅಪ್ರಾಪ್ರಿಯೇಟ್ ಟ್ರಾನ್ಸ್ಲೇಷನ್ ಮಾಡುವಾಗ ಎಲ್ಲಿ ಅದನ್ನು ಬಳಸಬೇಕೋ ಅಲ್ಲಿ ನಾನು ಕನೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಜಮೀನ್ದಾರ್ಸ್ ವರ್ ಹೋಲ್ಡರ್ಸ್ ಆಫ್ ರೆವಿನ್ಯೂ ರೈಟ್ಸ್ ಸೊ ಇಲ್ಲಿಗೊಂದು ಕಟ್ ಮಾಡಿದ್ದೀನಿ ನೆಕ್ಸ್ಟ್ ವಿಥೌಟ್ ಆಬ್ಲಿಗೇಷನ್ ಟು ಪರ್ಫಾರ್ಮ್ ಎನಿ ಡ್ಯೂಟಿ ಅದರ್ ದನ್ ರೆವಿನ್ಯೂ ಕಲೆಕ್ಷನ್ ಸೊ ಅದು ಲಾಸ್ಟ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಆಗಿರುತ್ತೆ ಸೊ ನಾವು ಈಚ್ ಫ್ರ್ಯಾಕ್ಷನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ ಫಸ್ಟ್ ಫ್ರ್ಯಾಕ್ಷನ್ ಜಾಗೀರ್ದಾರರು ನ್ಯಾಯಾಂಗ ಮತ್ತು ಪೊಲೀಸ್ ಸುಂಕಗಳಿಗೆ ಬದಲಾಗಿ ಭೂ ನಿಯೋಜನೆಗಳನ್ನು ಹೊಂದಿದ್ದರು ಸೊ ಅವರು ಪೊಲೀಸ್ ಟ್ಯಾಕ್ಸ್ ಕೊಡೋ ಬದಲು ಅವ್ರಿಗೆ ಲ್ಯಾಂಡ್ ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಅರ್ಥ ಆಯ್ತಲ್ವಾ ಸೊ ವಿ ನೀಡ್ ನಾಟ್ ಯುನೋ ಡಿಸೈಫರ್ ದ ಮೀನಿಂಗ್ ಬಟ್ ವಿ ಹ್ಯಾವ್ ಟು ಜಸ್ಟ್ ಟ್ರಾನ್ಸ್ಲೇಟ್ ಬಟ್ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನಮಗೆ ಮೀನಿಂಗ್ ಕೂಡ ಗೊತ್ತಿರಬೇಕು ಸೊ ವೆರಾಜ್ ಅನ್ನೋದಕ್ಕೆ ನಾನು ಆದರೆ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಫ್ರ್ಯಾಕ್ಷನ್ ಏನಿದೆ ಜಮೀನ್ದಾರ್ಸ್ ವರ್ ಹೋಲ್ಡರ್ಸ್ ಆಫ್ ರೆವಿನ್ಯೂ ರೈಟ್ಸ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ ಓಕೆ ಸೊ ಜಮೀನ್ದಾರರು ಆದಾಯ ಹಕ್ಕುಗಳನ್ನು ಹೊಂದಿದ್ದರು ನಾನು ಕೂಡ ಪಾಸ್ಟ್ ಟೆನ್ಸಲ್ಲೇ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇಲ್ಲೂ ಕೂಡ ನೋಡಿ ವೆರ್ ಅಂತ ಇದೆ ಸೊ ಹೊಂದಿದ್ದರು ಸೊ ಇದನ್ನು ನಾನು ಪಾಸ್ಟ್ ಟೆನ್ಸ್ ಭೂತಕಾಲದಲ್ಲೇ ಟ್ರಾನ್ಸ್ಲೇಷನ್ ಮಾಡಬೇಕು ವಿಥೌಟ್ ಆಬ್ಲಿಗೇಷನ್ ಟು ಪರ್ಫಾರ್ಮ್ ಎನಿ ಡ್ಯೂಟಿ ಅದರ್ ದ್ಯಾನ್ ರೆವಿನ್ಯೂ ಕಲೆಕ್ಷನ್ ಅಂದರೆ
ರೆವಿನ್ಯೂ ಅಂದರೆ ಇಲ್ಲಿ ಆದಾಯ ಅಂತನಾದರೂ ಹೇಳ್ಬೋದು, ಕಂದಾಯ ಅಂತ ಹೇಳ್ಬೋದು. ಯೂಶ್ವಲಿ ನಾವು ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ನಾನು ಆದಾಯನ ಯಾರು ಕಲೆಕ್ಟ್ ಮಾಡಲ್ಲ, ಕಂದಾಯನ ಕಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ರೆವಿನ್ಯೂನ ಕಂದಾಯ ಸಂಗ್ರಹವನ್ನು ಅಂತ ಹೇಳ್ತೀವಿ. ಸೊ ಕಂದಾಯ ಸಂಗ್ರಹವನ್ನು ಹೊರತುಪಡಿಸಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವ ಬಾಧ್ಯತೆ ಇಲ್ಲದೆ ಅಂತ ಇದೆ. ಸೊ ಇವಾಗ ನಾನಿಷ್ಟನ್ನು ಪ್ರಾಪರಾಗಿ ಕನೆಕ್ಟ್ ಮಾಡಿ ಮೀನಿಂಗ್ಫುಲ್ ಆಗಿ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಹೌ ಡು ಐ ಮೇಕ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್? ಓಕೆ, ಸೊ ಇಲ್ಲಿದೆ ನೋಡಿ ಕಂಪ್ಲೀಟ್ ಸೆಂಟೆನ್ಸ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಜಾಗೀರ್ದಾರರು, ಜಸ್ಟ್ ಅ ಸೆಕೆಂಡ್. ಸೊ ಜಾಗೀರ್ದಾರರು, ಓಕೆ, ನ್ಯಾಯಾಂಗ ಮತ್ತು ಪೊಲೀಸ್ ಸುಂಕಗಳಿಗೆ ಬದಲಾಗಿ ಭೂ ನಿಯೋಜನೆಗಳನ್ನು ಹೊಂದಿದ್ದರು. ಫಸ್ಟ್ ಫ್ರ್ಯಾಕ್ಷನ್ನ ನಾನು ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಸೊ ದಿಸ್ ಪಾರ್ಟ್, ಸೊ ಐ ಆಮ್ ನಾಟ್ ಡನ್ ಎನಿ ಚೇಂಜ್. ಸೊ ಇಂಗ್ಲೀಷಲ್ಲಿ ಯಾವ ಆರ್ಡರಲ್ಲಿತ್ತೋ ನಾನು ಅದೇ ಆರ್ಡರಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕನೆಕ್ಟರ್ ಆಗ್ತೀನಿ, ಆದರೆ. ಓಕೆ, ಆದರೆ ಅಂತ ಬಂದಾಗ ನೆಕ್ಸ್ಟು ಸಬ್ಜೆಕ್ಟ್ ತೊಗೊಳ್ತೀನಿ. ಸಬ್ಜೆಕ್ಟ್ ಯಾರು? ಜಮೀನ್ದಾರರು. ಸೊ ಜಮೀನ್ದಾರರನ್ನು ನಾನು ಆ್ಯಸ್ ಇಟ್ ಈಸ್ ರಿಟೈನ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಈ ಕಂಡೀಷನ್ ಇದೆಯಲ್ವಾ, ಕಂದಾಯ ಸಂಗ್ರಹವನ್ನು ಹೊರತುಪಡಿಸಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವ ಬಾಧ್ಯತೆ ಇಲ್ಲದೆ, ಸೊ ಅದನ್ನು ನಾನು ಈ ಪ್ಲೇಸ್ಗೆ ಕನೆಕ್ಟ್ ಮಾಡ್ತೀನಿ. ಆವಾಗ ಮೀನಿಂಗ್ಫುಲ್ ಆಗಿ ವಾಕ್ಯವನ್ನು ರಚನೆ ಮಾಡ್ಬೋದು. ಸಪೋಸ್ ನೀವು ಅದೇ ಆ್ಯಸ್ ಇಟ್ ಈಸ್ ನಾವು ವಾಕ್ಯ ರಚನೆ ಮಾಡಿದಾಗ, ಅರೇಂಜ್ ಮಾಡಿದಾಗ ಅದು ಅಷ್ಟೊಂದು ಸಮಂಜಸವಾದ ಮೀನಿಂಗ್ ಅಥವಾ ಅರ್ಥ ಬರೋದಿಲ್ಲ. ಸೊ ಅದರಿಂದ ಜಮೀನ್ದಾರರು ಕಂದಾಯ ಸಂಗ್ರಹವನ್ನು ಹೊರತುಪಡಿಸಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವ ಬಾಧ್ಯತೆ ಇಲ್ಲದೆ. ಸೊ ದಿಸ್ ಇಸ್ ದಿ ಥರ್ಡ್ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್ ಐ ಮೇಡ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಫ್ರ್ಯಾಕ್ಷನ್ಗೆ ಬರ್ತೀನಿ. ಸೊ ಆದಾಯವನ್ನು, ಆದಾಯದ ಹಕ್ಕುಗಳನ್ನು ಹೊಂದಿದ್ದರು. ಸೊ ಈ ರೀತಿಯಾಗಿ ನಾವು ಆ ಭಾಷೆಗೆ ಹೇಗೆ ಅದು ಅರ್ಥಪೂರ್ಣವಾಗಿ ಅರೇಂಜ್ ಮಾಡಬೇಕು ಅದನ್ನು ನಮಗೆ ಗೊತ್ತಿರಬೇಕು. ಸೊ ಹಾಗೆ ನಾನು ಓದಿದ್ರೆ ಇಟ್ ಶುಡ್ ಬಿ ವೆರಿ ಸ್ಮೂತ್ ಆ್ಯಂಡ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಸೊ ದೆನ್ ಓನ್ಲಿ ಯುವರ್ ಟ್ರಾನ್ಸ್ಲೇಷನ್ ವುಡ್ ಬಿ ಕರೆಕ್ಟ್. ಸೊ ವಿತ್ ದಿಸ್ ಲೆಟ್ ಮೀ ಗೋ ಟು ದಿ ಸೆಕೆಂಡ್ ಸೆಂಟೆನ್ಸ್ ಆಫ್ ದಿ ಡೇ. ಸೊ ಇವತ್ತಿನ ಸೆಕೆಂಡ್ ಸೆಂಟೆನ್ಸ್ ಯಾವುದು ಅಂದರೆ ದಿಸ್ ಒನ್. ಓಕೆ, ಸೊ ಇಲ್ಲಿದೆ ನೋಡಿ, ಯಾ, ಇಟ್ಸ್ ಅ ವೆರಿ ಸಿಂಪಲ್ ಸೆಂಟೆನ್ಸ್. ಲ್ಯಾಂಡ್ ಅಸೈನ್ಮೆಂಟ್ಸ್ ಟು ಜಾಗೀರ್ದಾರ್ಸ್ ವೆರ್ ಹೆರಿಡಿಟರಿ ಆ್ಯಂಡ್ ರೆವಿನ್ಯೂ ರೈಟ್ಸ್ ಆಫ್ ಜಮೀನ್ದಾರ್ಸ್ ವರ್ ನಾಟ್ ಹೆರಿಡಿಟರಿ. ಸೊ ವೆರಿ ಸಿಂಪಲ್ ಸೆಂಟೆನ್ಸ್. ಸೊ ಮಧ್ಯದಲ್ಲಿ ಒಂದು ಕಂಜಂಕ್ಷನ್ ಇದೆ, ಸೊ ಎರಡನ್ನು ಕಂಜಂಕ್ಷನ್ ಹತ್ರ ಬ್ರೇಕ್ ಮಾಡ್ಕೊಳ್ಳಿ. ಸೊ ಲ್ಯಾಂಡ್ ಅಸೈನ್ಮೆಂಟ್ಸ್ ಟು ಜಾಗೀರ್ದಾರ್ಸ್ ವರ್ ಹೆರಿಡಿಟರಿ, ಅದೊಂದು ಬ್ರೇಕ್ ಆಗುತ್ತೆ. ಆ್ಯಂಡ್ ರೆವಿನ್ಯೂ ರೈಟ್ಸ್ ಆಫ್ ಜಮೀನ್ದಾರ್ಸ್ ವರ್ ನಾಟ್ ಹೆರಿಡಿಟರಿ. ವೆರಿ ವೆರಿ ಸಿಂಪಲ್. ಸೊ ಜಾಗೀರ್ದಾರರಿಗೆ ಭೂ ನಿಯೋಜನೆಗಳು ಅನುವಂಶಿಕವಾಗಿ ಬಂದವು. ಓಕೆ, ಸೊ ಬಂದವು ಅಥವಾ ಬಂದಿದ್ದವು ಅಂತ ಮಾಡ್ಕೊಳ್ಳಿ. ಓಕೆ, ಬಂದಿದ್ದವು, ಯಾಕಂದರೆ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾನು ಬಂದಿದ್ದವು ಅಂತ ಮಾಡ್ತೀನಿ. ಮತ್ತು ಜಮೀನ್ದಾರರ ಆದಾಯದ ಹಕ್ಕುಗಳು ಅನುವಂಶೀಯವಾಗಿರಲಿಲ್ಲ ಅಂತ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಇಲ್ಲೂ ಕೂಡ ಪಾಸ್ಟ್ ಟೆನ್ಸಲ್ಲೇ ಇದೆ. ಓಕೆ, ಸೊ ಇಲ್ಲಿ ಆದಾಯದ ಹಕ್ಕು, ಇಲ್ಲಿ ನೋಡಿ ಲಾಸ್ಟ್ ಸೆಂಟೆನ್ಸಲ್ಲಿ ನಾನು ರೆವಿನ್ಯೂನ ಕಂದಾಯ ಅಂತ ಮಾಡಿದ್ದೆ, ಬಟ್ ಇಲ್ಲಿ ಆದಾಯ ಅಂತ ಮಾಡಬೇಕಾಗತ್ತೆ. ಬಿಕಾಸ್ ವಿ ಆರ್ ರೀಟೈನಿಂಗ್ ವಿತ್ ಆರ್ ಸೆಲ್ಸ್, ಅಂದರೆ ವಿ ಅಂದರೆ ಯಾರು? ಜಮೀನ್ದಾರರು. ಸೊ ಅದರಿಂದ ಕಾಂಟೆಕ್ಚುಯಲ್ ಮೀನಿಂಗ್, ಸೊ ಆಯಾ ಪ್ಲೇಸ್ಗೆ ಏನು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೋ, ಸೊ ನಾವು ಅದೇ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ. ಸೊ ಇದರ ಕಂಪ್ಲೀಟ್ ಟ್ರಾನ್ಸ್ಲೇಷನ್, ಜಾಗೀರ್ದಾರರಿಗೆ ಭೂ ನಿಯೋಜನೆಗಳು ಅನುವಂಶಿಕವಾಗಿ ಬಂದಿದ್ದವು. ಓಕೆ, ಬಂದಿದ್ದವು. ಸೊ ಆ್ಯಂಡ್ ದಿಸ್ ಈಸ್ ಫಸ್ಟ್ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್ ಐ ಹ್ಯಾವ್ ಟೇಕನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಕಂಜಂಕ್ಷನ್ ಏನು ಬರುತ್ತೆ? ಮತ್ತು ಅಂತ ಬರುತ್ತೆ. ಆ್ಯಂಡ್ ಸೊ ಐ ಹ್ಯಾವ್ ರಿಟೈನ್ಡ್ ಆ್ಯಸ್ ಇಟ್ ಈಸ್. ಜಮೀನ್ದಾರರ ಆದಾಯ ಹಕ್ಕುಗಳು ಅನುವಂಶಿಕವಾಗಿರಲಿಲ್ಲ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಾಕ್ಟೀಸ್ ಯುವರ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಪ್ರತಿದಿನ ಮಾಡ್ತಾ ಇದ್ರೆ ನಮಗೆ ತುಂಬ ಸರಳವಾಗಿ ಮಾಡ್ಬೋದು. ಸೊ ಯಾವತ್ತೋ ಒಂದು ದಿವಸ ನಾನು ಮಾಡಲಿಕ್ಕೆ ಕೊಟ್ಟಾಗ ಏನೋ ವೊಕ್ಯಾಬ್ಯುಲರಿ ಆಗಲಿ ಅಥವಾ ಗ್ರಾಮರ್ ಆಗಲಿ, ಸೊ ವಾಕ್ಯ ಜೋಡಣೆ ಆಗಲಿ, ಸೊ ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ವಿತ್ ದಿಸ್ ಐ ವಿಲ್ ಬಿ ಎಂಡಿಂಗ್ ಟುಡೇಸ್ ಸೆಷನ್. ಆ್ಯಂಡ್ ವಿತ್ ದಿಸ್ ಐ ಜಸ್ಟ್ ವಾಂಟ್ ಟು ಗಿವ್ ಯು ಆನ್ ಇನ್ಫಾರ್ಮೇಷನ್. ಸೊ ಅಟ್ ಜ್ಞಾನಗಂಗೋತ್ರಿ ವಿ ಹ್ಯಾವ್ ಸ್ಟಾರ್ಟೆಡ್ ಪಿ ಎಸ್ ಐ ಕ್ಲಾಸಸ್, ಬೋತ್ ಫಾರ್ ಪೇಪರ್ ಒನ್ ಪೇಪರ್ ಟು, ಎರಡೂ ಕೂಡ ಆಫ್ಲೈನಲ್ಲಿ ಕಮೆಂಟ್ಸ್ ಆಗಿದೆ. ಆ್ಯಂಡ್ ಸೇಮ್ ಕ್ಲಾಸಸ್ ಕ್ಯಾನ್ ಬಿ ಅವೈಲ್ಡ್. ಓಕೆ, ಸೊ ನೀವು ಇದೇ ತರಗತಿಗಳನ್ನು ಆನ್ಲೈನಲ್ಲಿ ಕೂಡ ಪಡ್ಕೊಳ್ಬೋದು, ಅಥವಾ ಯಾರ್ಯಾರು ನಿಮ್ಮ ತಯಾರಿ ಕಂಪ್ಲೀಟ್ ಆಗಿರುತ್ತೆ, ಸೊ ಅವ್ರಿಗೆ ಟೆಸ್ಟ್ ಸೀರೀಸ್ ಅಣುಕು ಪರೀಕ್ಷೆಗಳು ಕೂಡ ನಡೀತಾ ಇದ್ದಾವೆ. ಸೊ ಈವನ್ ಟೆಸ್ಟ್ ಸೀರೀಸ್ ಇಸ್ ಅವೈಲೇಬಲ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆರ್ ಮೇ ಕಾಂಟ್ಯಾಕ್ಟ್ ಜ್ಞಾನಗಂಗೋತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.